ಈ ರೂಮಿಂದ ಆಚೆ ರೂಮಿಗೆ ಇದು ಹಾಲಿಗೆ ಹೇಳಿದ್ನಲ್ಲ ಹೇಳಿದಾಗ್ಲೇ ಹಾಲಿಗೆ ಕಡೆ ನೀವು ಬನ್ನಿ ಒಳಗೆ ಬನ್ನಿ ಬೆಳಕು ಬರುತ್ತಾ ಈ ಬಾಲ್ ತೆಗೆದ್ರೆ ಆಚಾರ ರೂಮಿಂದ ಬರಕ್ ಬರುತ್ತೆ ಲಾಕ್ ಆಚಾರೂಮ್ ಹಾ ಆಮೇಲೆ ನೋಡಿ ಇಲ್ಲೂ ಅಷ್ಟೇ ಹೋಗಿದ್ದೆ ಇದೊಂದು ಗೂಡು ಇಲ್ಲೂ ಮಾಡಿ ನೋಡಿ ಸೀಕ್ರೆಟ್ ಇಲ್ಲೋ ಇಲ್ಲೊಂದಿದೆ ಮಳೆ ಹೋಗಿದ್ಯಾ ಮತ್ತೆ ಇದು ಇದು ಇದರಲ್ಲಿ ನಾಲ್ಕೈದು ಕೆ ಜಿ ಬಂಗಾರ ಇದು ಆರು ಕೆಜಿ ಹಾಕಬಹುದು ಈ ರೂಮಿಗೆ ಆಯ್ತಾ ಅವತ್ತಿನ ಕಾಲದ ತೂಗು ಬಂಚ ಸರ್ ಮಂಚ ಹೋಗಿದ್ರೆ ಸರ್ಪಳೆ ಉಂಟು ತೂಗು ಮಂಚ ಹೂ ಹೋಗಲ್ಲ ಇದು ರೈಲು ಗಿಂಡಿ ಅಂತ ಇದು ಹಳೇ ಅಲ್ಲ ಕಾಶಿ ಕಾಶಿ ತಂಬಿ ಅಂತ ಇದಕ್ಕೆ ಜಾಸ್ತಿ ಹಿಂದೆ ತುಪ್ಪ ಕಾಶಿ ಹೊಯ್ದವ್ರು ಇರ್ಬೇಕು ಬಟನ್ ಹೋಗಿದೆ ಇದು ರಥ ಸೇಪು ಮಂಟಪ ದೇವಸ್ಥಾನ ರಥ ಇಳಿತಾರಲ್ಲ ಆತರ ಗಾಲಿ ಇದೆ ನೋಡಿ ಕೆಳಗಡೆ ಮರ ಮಂಟಪ ಜಾಸ್ತಿ ಬರುತ್ತೆ ಅಚ್ಚಿಜಿಗೆ ಮಾಡ್ಬೇಕಾರೆ ಇವ್ರ ಅಂಬ್ರಾಯ್ ಮಠ ಅವ್ರನ್ನ ಕರ್ಕೊಂಬಂದು ನಮಗ್ ಗೊತ್ತಾಯ್ತು ಅಲ್ಲಿವರೆಗೆ ನಮ್ಗೆ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ನಿಮ್ಮ ಅಪ್ಪ ಅವರಿಗೆಲ್ಲ ಅಂದ್ರೆ ಗೊತ್ತಿತ್ತು ಕೆಲವೊಂದಿಷ್ಟು ವಿಚಾರಗಳು ಯಾವುದೇ ನಮ್ಗೆ ಏನಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಮನೆಗೆ ಬೆಂಕಿ ಬಿದ್ದವು ದಾಖಲಾತಿಗಳೆಲ್ಲ ಸುಟ್ಟೋಗಿ ಬಿಟ್ಟಿದ್ದಾವೆ ತುಂಬಾ ದಾಖಲಾತಿಗಳು ಇದ್ದು ಮೇಲೆ ನಮ್ಮ ಮೇಲೆ ಉಪ್ಪರಿಗೆ ಮೇಲೆ ಇದು ನೋಡಿ ಇದು ಅಷ್ಟೇ ಡಿಸೈನ್ ನೋಡಿ ಇದೆಲ್ಲ ಒಂದೊಂದು ಮುಂಡಿ ಇದೆಲ್ಲ ಹಲಸಿಂದು ಇದೆಲ್ಲ ನೋಡಿ ಒಂದು ಅಷ್ಟು ಮುಂಡಿಗೆ ಡಿಸೈನ್ ಇದು ಸಕ್ಕದಾಗಿದೆ ಡಿಸೈನ್ ಎಲ್ಲ ಇದು ಹಲ್ಸಂತಿರ ಹೌದಾವ್ ಹಲ್ಸ ಮುಂಡಿಗೆಗಳು ಸಾಮಾನ್ಯ ಬಾಗಲು ಬಾಗಲ್ ಮರ ಹಲ್ಸಿನ ಮಾರ ಹಲಸಿ ಹೊತ್ತು ಎಷ್ಟು ಕಷ್ಟ ಹಲಸಿ ಹೊತ್ತು ಒಂದು ಮಾಡಿಸಿ ನೋಡೋಣ ಈಗ ಇದು ಅಲ್ಲ ಕೂಲಿ ಇದವ್ರು ಇದನ್ನ ಕೊಟ್ಟು ಪೂರಸಕಾಗೋದಿಲ್ಲ ಈಗ ಇದೊಂದು ರೂಮ್ ಕತ್ಲೆ ಇದೆ ವೈರ್ ಹೋಗಿದ್ಯಾ ಇದನ್ನ ಗೋಡೌನ್ ಮಾಡಿದೆ ಇದು ಒಂದು ರೂಮ್ ಈ ರೂಮ್ ಇಂದ ಆಚೆ ರೂಮಿಗೆ ಇದು ಹಾಲಿಗೆ ಅಲ್ಲಿ ಹೇಳಿದ್ನಲ್ಲ ಆಗಲೇ ಹಾಲಿಗೆ ಕಡೆ ನೀವು ಬನ್ನಿ ಒಳಗೆ ಬನ್ನಿ ಬೆಳಕು ಬರುತ್ತಾ ಈ ಬಾಲ್ ತೆಗೆದ್ರೆ ಆಚೆ ರೂಮಿಂದ ಬರೋಕ್ ಬರುತ್ತೆ ಲಾಕ್ ಆಚೆ ನೋಡಿ ಇಲ್ಲೂ ಅಷ್ಟೇ ಹೋಗಿದ್ದೆ ಇದೊಂದು ಗೂಡು ಇಲ್ಲೂ ಮಾಡ್ಯಾರ ನೋಡಿ ಸೀಕ್ರೆಟ್ ಇಲ್ಲೋ ಇಲ್ಲೊಂದು ಇದೆ ಇಲ್ಲೊಂದಿದೆ ಮಳೆ ಮತ್ತೆ ಇದು 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 ಅಲ್ಲಿ ಹೋಗಿದ್ಯಾಕು ಕೆಜಿ ಬಂಗಾರ ಇದು ಆರ್ ಕೆಜಿ ಹಾಕಬಹುದು ಈ ರೂಮ್ ಆಯ್ತಾ ಇಲ್ಲೂ ಪ್ರತಿ ರೂಮಲ್ಲೂ ಸೀಕರ ಆಮೇಲೆ ನೋಡಿ ಇಲ್ಲೊಂದು ಗೂಡಿ ಇತ್ತದೆ ಹಳ್ಳಿ ಹೇಳಿದ್ನಲ್ಲ ನಮ್ಮ ಅಕ್ಕವರು ಮುಚ್ಚಿಯೋ ಕ್ಲೀನ್ ಮಾಡಕ್ಕಾಗಲ್ಲ ಇಲ್ಲೊಂದು ಗೂಡ್ ಇತ್ತಿದೆ ತರದ್ದು ಇಲ್ಲಿ ಮುಚ್ಚಿಯೋ ನೋಡಿ ಈಗ ಇಲ್ಲೊಂದು ಬಾಕ್ಸ್ ಮುಚ್ಚಿದಾರೆ ನಮ್ಮ ಕ್ಲೀನ್ ಮಾಡ್ತಾರೆ ಅವತ್ತಿನ ಕಾಲದ ತೂಗು ಮಂಚ ಹೋಗಿದ್ದೆ ಸರ್ಪುಳೆ ಉಂಟು ತೂಗು ಮಂಚ ಗೊತ್ತೂ ಮಂಚ ಗೊತ್ತಾಗ್ತಾರೆ ಆಯ್ತಾ ಇದೊಂದು ಡಿಸೈನ್ ಇದೆ ಮತ್ತೊಂದು ಟಿ ಇದೆ

ಕೂರ ಮಣೆ ಅಥವಾ ಮಂಚ ಅಂದ್ರೆ ಎಲ್ಲ ರೂಮ್ಗೂ ಇದೇ ತರ ಇದೆಯಾ ತೂಗು ಮಂಚ ಇದೊಂದು ರೂಮ್ ಸಾಮಾನ್ಯ ಒಂದೇ ಒಂದೇ ಎಲ್ಲ ಇದಕ್ಕೂ ಒಂದೇ ಮಾಡೋರು ಅವಾಗ ಅಂದ್ರೆ ದೊಡ್ಡ ಆ ಇದಕ್ ಹಾಕೋರು ಅಂದ್ರೆ ಈ ಎರಡು ಜನ ಮನ್ಗುವಂತ ದೊಡ್ಡ ಮಂಚ ಎರಡು ಜನ ಮನ್ಗು ಡಬಲ್ ಕಟ್ಟೆಯ ನೀವು ಕೂತ್ಕೊಂಡು ಹೂ ಬೇಕಾರ ಬೇಕಾರು ಆಡ್ಬೋದು ಮನ್ಕೊಂಡ್ ಬೇಕಾರು ಇರ್ಬೋದು ಹಂಗೆ ಇದೊಂದು ಹಳೆ ವಸ್ತು ಹಳೆ ಓಕೆ ಸೂಪರ್ ಬನ್ನಿ

ಮತ್ತೆ ಹಿಂದೆ ಕಾಶಿಗೆ ಹೋದ್ರೆ ತೀರ್ಥ ಹೋಗ್ಬಾರ ಬಾಗಿರತ್ತಿ ಹೊಸವ್ರೇಸ್ಟ್ ತಂದಿದ್ದೇನೋ ಅಂತ ನಮ್ಮ ಕಲ್ಪನೆ ಕಾಶಿಗೆಲ್ಲ ಹೋದ್ರೆ ಕಾಶಿ ಗಿಂಡಿ ಅಂತಲೇ ಹೆಸರು ಇರ್ತೇ ನಾ ಒಂದು ನಾವು ನಮ್ಮ ಅಮ್ಮವ್ರು ಇದಕ್ಕೆ ತುಪ್ಪ ಹೋಯಿರೋ ಈಗ ಬಳಸಲ್ಲ ಹಿತ್ತಳಿ ತಾಮ್ರ ಮುಂಚೆ

ಯಾವ್ದು ಗೋಡೆ ಏನಾದ್ರು ತುಂಬ ಅದ್ರೊಳಗೆ ಈಗ ಇಷ್ಟ ಗೋಡೆ ಬರೋದು ಆಗಲ್ಲ ಈಸಿಯಾಗಿ ಗೊತ್ತಾಗ ಈಗಿನ ಗೋಡೆ ಜಾಡ್ಸಿ ದ್ ಒಂದ್ರೆ

ಇದ್ರ ಮೇಲೆ ಮಣ್ಣಿನ ಮೇಲೆ ಹಾಂ ಮಣ್ಣು ಸೊಪ್ಪು ಬರ್ತೆ ಒಂದು ಇದ್ರ ಸೊಪ್ಪು ನಾಗ ಸಂಪಿಗೆ ಹೇಳಿ ಅದಕ್ಕ ಲಡ್ಡು ಆಗೋದಿಲ್ಲ ಬೇಗ ಅದನ್ನ ಹಾಸಿ ಅದ್ರ ಮೇಲೆ ಮಣ್ಣು ಕಲಸಿ ಗೋಡೆ ಮಣ್ಣಿನ ಗೋಡೆ ಮಾಡ್ತಾರಲ್ಲ ಅದೇ ತರ ಲೆವೆಲ್ ಮಾಡೋರು ಓಕೆ ಮರ ನೋಡಿ ಎಷ್ಟು ಜನ ಮರ ಇದು ನೋಡಿ ಎಷ್ಟು ದಪ್ಪ ಹಾಲು ಗಿಗಳು ಇದ್ದಿದ್ದೇನು ಮರಗಳಿಗೇನು ಕೊಡ್ತಾ ಇಲ್ಲ ಇಲ್ಲ ಇದು ಮೇಲ್ಗಡೆ ಇದೆ ಕುಂದ ಮಾಡಿ ಗೋಡೆ ಮಾಡಿ ಅಂದ್ರೆ ಹಂಚಿನ ಮಾಡಿ ಓಟ ಕೊಡಕಾಗೋದಿಲ್ಲ ಇದಕ್ಕೆ ಏನ್ ಮಾಡಿದ್ರೆ ಮುಂಚೆ ಸೋಗೆ ಮಾಡು ಇಲ್ಲಿಂದ ತುದಿವರೆಗೂ ಕೆಳಗೋರಿಗೂ ನಾವು ಜಗ್ಲಿ ಅಲ್ಲಿ ಏನು ಎಂಟ್ರೆನ್ಸ್ ಅಂತಲ್ಲ ಒಂದೇ ಮಾಡು ಇನ್ನು ಇಪ್ಪತ್ತೈದು ಮೂವತ್ತು ಜನಿಗ ಮೂರು ದಿವಸ ಆಗುತ್ತೆ ಹೊದಕೆ ಮಾಡಕ್ಕೆ ಹಂಗೆ ಎಲ್ಲ ಕಡ್ದು ಇಟ್ಕೊಂಡ್ರ ಹೊದಕೆ ಮಾಡಕ್ಕೆ ಒಂದ್ ಕಡೆಯಿಂದ ಕಿತ್ತು ವರ್ಷ ವರ್ಷ ಹೊದಕೆ ಮಾಡ್ಬೇಕಲ್ಲ ಹಳೇದ್ ಕಿತ್ತ ಲಡ್ ಉದ್ರಸಿ ಉದುರ್ಸಿ ಮತ್ತೆ ಕೊಡ್ಬೇಕಲ್ಲ ಮತ್ತೆ ಮತ್ತೆ ಕೊಡ್ಬೇಕಲ್ಲ ಮೂರು ದಿವಸ ಬೇಕಾಗಂತೆ ಇಪ್ಪತ್ತೈದು ಮೂವತ್ತು ಜನಿ ನಿಧಾನ ತಿರ್ಕಂಡ ಹೇಳ್ಕೊಂಡು ಉಲ್ಟಾಗಿ ಉಲ್ಟಾಗಿ ಹಾ ಉಲ್ಟಾಗಿ ಹಾಂಗಿದೆ ಏನೇಲೆ ಮುಂಚೆ ನಿತ್ಯ ಮಾಡ್ಸಿರೋದು ಗೋಡೆ ಸೈಡ್ ಮಣ್ಣಿರಲಿಲ್ಲ ಮುಚ್ಚಿ ಸೈಡ್ ನೋಡಿದ್ದು ಫುಲ್ ಹೋಗಿದೆ ಅಲ್ಲಿನ ಜಿಲ್ಲೆಗೆ ಸುಟ್ಟೋಗಿತ್ತು ಇದು ಜಾಸ್ತಿ ಅಟ್ಟೆ ಕೆಳಗೆ ಬಂದಿದೆ ಅಲ್ಲಿವರೆಗೆ ಹೋಗಿದೆ ನೋಡಿದೆ ಈ ಸೈಟ್ ಫುಲ್ ಓಕೆ ಇದೆಲ್ಲ ಗಟ್ಟಿರೋಕೋ ಅಷ್ಟೇ ಇದು ಆದ್ರೆ ಹೋಗಿದೆ ಕೆಲ ಕಡೆಗೆಲ್ಲ ಇದು ನೀವ್ ಇವಾಗ ಸರಿ ಮಾಡಿಸ್ತೀನಿ ಅಂತ ಕೈ ಹಾಕಿದ್ರೆ ಅಷ್ಟು ಸುಲಭ ಕ್ಲೀನ್ ಮಾಡಕ್ಕೆ ನಮ್ಮ ಹತ್ರ ಒಂದ್ ಮನೆ ಕಟ್ಟಿಸ್ತು ಇಟ್ಬೇಕು ಇವತ್ತಿನ ಇದ್ರಾಗ ಹಳೆ ಮನೆ ಕೈ ಹಾಕ್ಬಾರ್ದಂತೆ ಯಾವಾಗ್ಲೂ ಹೇಳ್ತಾರಲ್ಲ ಅದ್ರ ಬದಲು ಹೊಸ್ತಾಗಿ ಒಂದ್ ಹತ್ತು ಮನೆ ಕಟ್ಬಹುದು ಹತ್ತು ಮನೆ ಕಟ್ಬಹುದು ಇದೊಂದ್ರು ರೂಮ್ ಇದೊಂದು ರೂಮ್ ರೂಮ್ ಈ ರೂಮಿಂದಾನೇ ಬಾಗಿಲು ತೆಗೆದ್ರೆ ಆಚೆ ಕಡೆ ಹೋಗಿ ಬರುತ್ತೆ ಎರಡು ಹಾಂ ಇದು ಈ ಬಾಲ್ ತೆಗೆದ್ರೆ ಅಲ್ಲಿ ನಾವು ಇದನ್ನೆಲ್ಲ ಇಟ್ಟಿದ್ದೀವಲ್ಲ ಹಾಗೆ ತೆಗಿಯಕ್ಕೆ ಬರ್ತಾ ಇಲ್ಲ ಇದು ಇದನ್ನ ದುಡಿದು ಆಚೆ ಹೋಗುತ್ತೆ ಬಾ ಎರಡು ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಏನಾದ್ರು ಎಮರ್ಜೆನ್ಸಿಗೆ ಕನೆಕ್ಟ್ ಓಕೆ ಸೂಪರ್ ಎಲ್ಲ ಕಂಪ್ಲೀಟ್ ಮರದ್ದೆ ಮರದ್ದೆ ಫುಲ್ ಇದು ಇದು ಕೂಡ ನೋಡಿ ಹೋಗಲಿ ಕೆಲ ಕಡೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ

ಏ ವಾಪಸ್ ಹಿಂಗೆ ಗೊತ್ತಿದ್ರೆ ಅವತ್ತ ವಾಪಸ್ ಹಿಂಗೆ ಹೇಳಿದ್ರೆ ಟ್ರೈನ್ ಆಗ್ತದೆ ಹಂಗೆ ನಾ ಈ ನಾವು ಟೆಕ್ನಿಕಲಿ ಬಹಳ ಸುಧಾರಣೆ ಆಗಿದ್ದೇವಪ್ಪ ಹಿಂದೆ ಅದೇ ಅಲ್ವಾ ಇವಾಗ ನಾವೆಲ್ಲ ಅಡಪ್ಟ್ ಮಾಡ್ಕೊಂಡಿರೋದು ನಾವು ಇವತ್ತು ಕೂಡ ಅಳವಡಿಸ್ಕೊಂಡಿರೋದು ನಾವು ಹೇಳೋದಲ್ಲ ಅಷ್ಟೇ ಅದನ್ನು ಏನೇನು ಹಾಕಿದ್ರೆ ಇದು ಇದು ಕರಡ ಮಣ್ಣು ಇದು ಸಗಣಿ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋದು ಮೇಲ್ಗಡೆ ಫಿನಿಶಿಂಗು ಫಿನಿಶಿಂಗಿಗೆ ಸಗಣಿ ತೋರಿಸ್ತೀನಿ ನೋಡಿ ಕರಡ ಬರ ಕರಡ ಬರುತ್ತೆ ಇದ್ರಾಗ ನೋಡಿ ಕರಡ ಹಾಕ್ತಾರೆ ಇದೆ ಇಲ್ಲಿ ನೋಡಿ ಕರಡ ಪೀಸ್ ಕೊಚ್ಚಿ ಮಣ್ಣಿನ ಸಮೇತ ಮಿಕ್ಸ್ ಮಾಡಿ ಅದ ಮಾಡೋರು ಒಂದು ಹದಿನೈದು ಸಾವಿರ ಬಿಡೋರು ಕಲಸಿ ಮಣ್ಣನ್ನ ಹಂಗೆ ಅದನ್ನ ಕಡಿಗೆ ಮತ್ತೆ ಇದಿಟ್ಟು ನೇಸ್ ಮಾಡೋದು ಹಚ್ಚಿ ಓಡಿ ಫಿನಿಶಿಂಗ್ ಬಂದಿದೆ ಸಕ್ಕದಾಗ ಸಿಮೆಂಟ್ ಬಂದಂಗೆ ಬಂದಿದೆ

ಇದು ಮಾಡ್ತಾರೆ ನಮ್ಮ ಮನೆ ನೀರು ಹಿಂದಿನ ಮಣ್ಣು ಎದ್ದೋಯ್ತಾ ಇದು ಎಲ್ಲ ಸಣ್ಣ ಕೊಚ್ಚಿ ಕ್ಲೀನ್ ಮಾಡಿ ಕಲ್ಸಿ ಇದು ಮಾಡಿದ್ರು ಇದೆಲ್ಲ ಕೈಲೇ ಮಾಡಿದ್ರು ನಮ್ಮ ಅಕ್ಕರೇ ಮಾಡಿದ್ರು ಇದೇನು ಗೊತ್ತಾ ಪೆಟ್ನೆ ಅಂತ ಬರ್ತಾ ಅಥವಾ ಮರದ್ದು ಅಥವಾ ಮರಂದು ಇದ್ರಾಗ ಒಂದ್ಸರಿ ಕಲ್ಸಿ ಬಿಟ್ಕೊಂಡ್ರ ಮತ್ತೆಲ್ಲ ಹೊಡೆದ್ರು ಕಡಿ ಇದು ಹಂಚಿನ ಇದೆಯಲ್ಲ ಈ ನಾಡು ಹಂಚು ಅದನ್ನು ಒಂದ್ಕಿಲ್ ಕುಟ್ಟಿ ಕಬ್ಬಿಣದ ಇದ್ರಾಗೆ ಅದಕ್ಕೆ ಸುಣ್ಣ ಕೈಯಲ್ಲಿ ಕುಟ್ಟಿದ್ರು ಹಾ ಅದು ಸಾಣಿಸೋದು ಹಿಟ್ಟಿನ ಸಾಣಿಗೆ ಇದು ಸಾಣಿಸಿ ಗಾಳಿಸಿ ಅದನ್ನ ಸುಣ್ಣ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಸಿ ಇದ್ದಂಗೆ ನೀವು ಕೆಳಗಡೆ ಹಸಿ ಇರಬೇಕು ಈ ಸಿಮೆಂಟ್ ಆಗ ತಿಳಿ ಕೊಡ್ತಾರಲ್ಲ ಅದಿತ್ತರ ಹಾ ಹಿಂಗೆ ಹಚ್ಚಿ ಅಂತ ಬರೋದು ಎರಡ್ರಿ ಮತ್ತೆ ತಿಕ್ತಾ ಬರೋದು ಈಗ ಗ್ಲಾಸ್ ಅಥವಾ ಗಣಪೆಕಾಯಿ ಅಂತ ಮುಂಚೆ ತೆಳು ಒರೆಯ ಗುಂಡು ಅಂತಲೇ ಬರೋದು ಒಳಗಡೆ ನೇಸು ಅದ್ರ ಹಾಕಿ ತಿಕ್ಕೋರು ಈ ಮತ್ತೆ ಸೊಪ್ಪಿನ ಗುಳ

ಬಾಗಿ ಹೋಗಿದ್ವಿ ಅಲ್ಲಿ ಬಾಗಿತ್ತಲ್ಲ ಅದೇ ತರತಾ ಹೋಗಿದೆ ನಾವು ಬೇರೆ ಬಾಗ್ಲು ಹೋದ್ವಲ್ಲ ಈ ಗೋಡೆ ಆಚೆ ಗೋಡೆ ಮಧ್ಯೆ ಬರುತ್ತೆ ಒಂದು ಒಂದು ಪೋರ್ಷನ್ ಒಂದು ಗೋಡೆ ಬರ್ಬೇಕು ಪೋಂಡೇಶ್ವರಿಂದ ಡಬ್ಬಲ್ ಗೋಡೆ ಮಾಡಿದ್ವಿ ಪ್ಲಾನಿಂಗ್ ಇಟ್ಟೆ ಮಾಡಿದ್ದು ಇಲ್ಲಿ ಇಲ್ಲಿ ಬರ್ತದೆ ಹೆಚ್ಚು ನಾವು ನಾ ಕೆಳಗಡೆ ಕೂತ್ನಲ್ಲ ಈ ಲೆವೆಲ್ ಬರಬಹುದು ಅಥವಾ ಇದಕ್ಕಿಂತ ಇಷ್ಟ ಬರುತ್ತೆ ಅಲ್ಲಿ ಕಿಟಕಿ ಕಪಾಟ

ಇದು ರಥಸೇಪು ಮಂಟಪ ಇದ್ರಾಗೆಲ್ಲ ದೇವಸ್ಥಾನದಲ್ಲಿ ರಥ ಎಳಿತಾರಲ್ಲ ಆತರ ಗಾಲಿ ಇದೆ ನೋಡಿ ಕೆಳಗಡೆ ಮರ ಮಂಟಪ ಜಾಸ್ತಿ ಬರುತ್ತೆ ಇಲ್ಲಿ ಇಲ್ಲಿವರಿಗೆ ದಪ್ಪದು ಅಲ್ಲಿವರಿಗೆ ದಪ್ಪೋದು ಅದ್ರಲ್ಲಿ ಹಾಕಲ್ಲ ಹೋಗಿದೆ ಹಂಗೆ ನಮ್ಮ ತಂದೆಯವರು ಕಲ್ಲಿಟ್ಟು ಅಷ್ಟೇ ಹಿಂದ್ಗಡೆ ಇದು ಗಟ್ಟಿದೆ ಅದು ಲಾಕ್ ಹೋಗಿದೆ ಅಂದ್ರೆ ಗೆದ್ಲು ತಿಂದು ನಿಮಗೂ ನಿಮಗೂ ಕೆಳದಿಗೂ ಏನು ಯಾವ ರೀತಿ ಕನೆಕ್ಟಿವಿಟಿ ಆಗುತ್ತೆ ಇಲ್ಲಿ ಕನೆಕ್ಟಿವಿಟಿ ಅಂದರೆ ಮೊದಲಿಂದನೂ ಬಂದಿರ್ತಕ್ಕಂಥ ನಾವು ಮೂಲ ಇಲ್ಲೇ ಇದ್ದವರು ಅಂದರೆ ಇದನ್ನು ಈ ಮನೆಯನ್ನು ಕೆಳದಿ ಅರಸರ ನಂತರ ಬಳುವಳಿಯಾಗಿ ಉಂಬಳಿಯಾಗಿ ಕೊಟ್ಟಿರ್ಬೇಕು ನಮ್ಮ ಪೂರ್ವಜರಿಗೆ ಅಲ್ಲಿಂದ ನಮ್ಮ ಇದರಲ್ಲೇ ಇದೆ ನಮ್ಮ ಸೂಪರ್ ಜಿಲ್ಲೆ ಇದೆ ನಾವು ಇದನ್ನು ಮನೆಯದು ದಾಖಲೆಗಳೆಲ್ಲ ನಮ್ಮ ಹೆಸರಿಗೆ ನಿಮ್ಮ ಹೆಸರಲ್ಲೇ ಇದೆ ನಿಮ್ಗೆ ಯಾವ ಮನೆತನ ಅಂತ ಕರೀತಾರೆ ಅರಮನೆ ಕೊಪ್ಪ ಮನೆತನ ಅಂತ ಹೇಳಿ ಕರೀತಾರೆ ಹೆಸರೇ ಅರಮನೆ ಕೊಪ್ಪ ಮನೆತನ ಅಂತಲೇ ಮುಂಚೆ ಎಷ್ಟು ಎಕರೆ ಜಮೀನ್ ಇತ್ತು ಇವಾಗ ಎಷ್ಟು ಎಕರೆ ಜಮೀನ್ ಇದೆ ಇಲ್ಲ ಮುಂಚೆ ಒಂದು ನೂರಾರು ಎಕರೆ ಜಮೀನ್ ಇತ್ತು ಇಲ್ಲಿ ಶರಾವತಿ ಮುಳುಗಡೆಯಿಂದ ನಮ್ಮ ಇದು ಫುಲ್ ಇದಾಯ್ತು ಮುಳುಗಡೆ ಮುಳುಗಡೆ ಆಗಿ ಜಮೀನ್ ಎಲ್ಲ ಮುಳುಗಡೆ ಹೋಯ್ತು ನಂತರ ಈಗ ಒಂದ್ ಒಂದು ಐದಾರು ಎಕರೆ ಜಮೀನ್ ಉಳ್ಕೊಂಡಿದೆ ಅಷ್ಟೇ ಓಕೆ ಶಿವಾಜಿ ಮಗ ಇಲ್ಲಿಗೆ ಬಂದಿದ್ರು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ನಮಗೆ ಇಲ್ಲಿ ಶಂಕರನಾರಾಯಣ ಅವರಲ್ಲ ಅವ್ರ ನಗರದವರು ಅವರು ಇದ್ ಮಾಡ್ಬೇಕಾರೆ ಇವರು ಅಂಬರಾಯಿ ಮಠ ಅವ್ರನ್ನ ಕರ್ಕೊಂಬಂದು ನಮಗ್ ಗೊತ್ತಾಯ್ತು ಅಲ್ಲಿವರೆಗೆ ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ತಾತ ಅವರಿಗೆಲ್ಲ ಅಂದ್ರೆ ಗೊತ್ತಿತ್ತು ಕೆಲವೊಂದಿಷ್ಟು ವಿಚಾರಗಳು ಯಾವುದೇ ನಮ್ಗೆ ಏನಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮನೆಗೆ ಬೆಂಕಿ ಬಿದ್ದು ದಾಖಲಾತಿಗಳೆಲ್ಲ ಸುಟ್ಟೋಗಿಬಿಟ್ಟಿದ್ದಾವೆ ತುಂಬ ದಾಖಲಾತಿಗಳಿದ್ದವು ಮೇಲೆ ನಮ್ಮ ಮೇಲೆ ಉಪ್ಪರಿಗೆ ಮೇಲೆ ಇದ್ರ ಬಾಕ್ಸಲ್ಲಿ ತುಂಬ ಒಂದು ದೊಡ್ಡ ಕುಟುಂಬ ಆಗಿತ್ತು ಈ ಮೈಸೂರು ಮಹಾರಾಜರು ಸಮೇತ ಈ ಮನೆಯಲ್ಲಿ ಒಂದಿನ ಕೊಲ್ಲೂರಿಗೆ ಹೋಗ್ಬೇಕಾದ್ರೆ ಸ್ಟೇ ಮಾಡಿ ಹೋಗಿರ್ತಕ್ಕಂಥ ದೊಡ್ಡ ದೊಡ್ಡ ಕುಟುಂಬ ದೊಡ್ಡ ಮನೆ ಈ ಅಂಗಳ ಪೂರ ಮನೆ ಇತ್ತು ಈ ಸುತ್ತ ಭವಂತಿ ಮನೆ ಅಂತಾರೆ ಆ ರೀತಿ ಇಲ್ಲಿ ಮಧ್ಯ ಅಂಗಳ ಸುತ್ತಲೂ ಮನೆ ಇದು ಪೂರಾ ತುಂಬ ದೊಡ್ಡ ಇಪ್ಪತ್ತ ಮನೆ ಆಗಿತ್ತು ಈಗ ಮುಂದ್ಗಡೆಲ್ಲ ಹೋಗಿ ಎಪ್ಪತ್ತೊಂದರಲ್ಲಿ ಬೆಂಕಿ ಬಿದ್ದರು ಸುಟ್ಟೋಗಿ ಇದಾಗಿ ಈಗ ಮಧ್ಯದ ಮನೆ ಮಾತ್ರ ಉಳ್ಕೊಂಡಿದೆ ಈಗ ಮಟ್ಟ ಅವ್ರು ಬಂದಾಗಲೇ ನಿಮಗೆ ಅಂದಾಜು ಎಷ್ಟು ವರ್ಷ ಆಗಿತ್ತು ನಮ್ಗೆ ಅವಾಗ ಅಷ್ಟು ಹದಿನೆಂಟ ಏನೋ ಆಗಿತ್ತು ನೀವು ಕಥೆನ ಕೇಳಿದ್ರೆ ಅವ್ರ ಜೊತೆ ಎಲ್ಲ ಹೋ ಹೌದಾ ಈಗಿತ್ತ ಅಂತ ಎಲ್ಲ ಹೇಳಿ ಕೇಳಿದ ತಕ್ಷಣ ನಿಮ್ಗೆ ಫಸ್ಟ್ ಹೇಗೆ ಅನಿಸ್ತು ಇಲ್ಲ ಸ್ವಲ್ಪ ಇದು ಅನಿಸ್ತು ನಮಗೆ ಅಂದರೆ ರೋಮಾಂಚನ ಆಯಿತು ಏನಪ್ಪಾ ಇದು ಈ ರೀತಿ ಎಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಅದಕ್ಕೂ ಸರಿಯಾಗಿ ಮನೆಯನ್ನು ನಮಗೆ ಯಾಕೆಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಯಾರಿಗೂ ಗೊತ್ತಿಲ್ಲ ಈ ಮನೆ ಕಟ್ಸಿರೋದು ಹಾಗಾಗಿ ಇರ್ಬೋದು ಅಂತ ಅನಿಸಿತ್ತು ಇಲ್ಲಿ ವ್ಯವಸ್ಥೆಗಳು ಇಲ್ಲಿ ಇದು ಆಮೇಲೆ ನಮ್ಮ ಮನೇಲಿರ್ತಕ್ಕಂಥ ಹಳೇ ಕುದುರೆ ಗಾಡಿ ಸಾಮಾನು ಇರಬಹುದು ಇಲ್ಲಿ ಮನೆ ಸುತ್ತಲೂ ಪಿರಂಗಿಗಳೆಲ್ಲ ಇದ್ವು ನಾವು ಧರ್ಮಸ್ಥಳ ಇದಕ್ಕೆ ಕೊಟ್ವಿ ಧರ್ಮಸ್ಥಳ ಮ್ಯೂಸಿಯಮ್ಗೆ ಕೊಟ್ಟಿದೀವಿ ಹಾಗಾಗಿ ಅದೆಲ್ಲ ಇರೋದ್ರಿಂದ ಇರಬಹುದು ಅಂತ ಅನಿಸ್ತು ನಮಗೂ ಇಲ್ಲಿ ಸುತ್ತಮುತ್ತಲು ಆಗಿರೋ ಈ ಪಿರಂಗಿಗಳು ಯುದ್ಧದ ಪಿರಂಗಿಗಳು ಗುಂಡುಗಳು ಎಲ್ಲ ಇಲ್ಲಿ ಸುತ್ತಮುತ್ತಲು ಇದಾವೆ ಇಲ್ಲಿ ನಮ್ಮೂರ ಸುತ್ತಮುತ್ತಲೂ ಇವಾಗಲೇ ಹೌದು ಹೌದು ನಗರ ಇಲ್ಲಿ ಮತ್ತಿ ಮನೆ ಅಂತ ಅಂದ್ರೆ ಮೊದಲು ಮದ್ದಿನ ಮನೆ ಅಂತ ಇವರು ಕಾ ಹೆಸರಿತ್ತು ಈ ಮತ್ತಿ ಮನೆ ಅಂತ ಇದು ಅರಮನೆ ಹೂಕೊಪ್ಪಲು ಅಂತ ಈ ಮೊದಲು ಇರ್ತಕ್ಕಂಥ ಹೆಸರು ಈಗ ಅರಮನೆ ಕೊಪ್ಪಾಗಿದೆ ಅಷ್ಟೇ ಅಂದರೆ ಮಹಾರಾಜರು ಇಲ್ಲಿ ಆ ಟೈಮಲ್ಲಿ ಹೂ ಕೊಪ್ಪಲಾಗಿ ಅಂದರೆ ಹೂವನ್ನು ಬಳಸೋ ಉದ್ಯಾನ ಒಂದು ಉದ್ಯಾನ ಒಂದು ಅರಮನೆ ಮನೆ ಮುಂದಗಡೆ ಇಲ್ಲಿ ಉದ್ಯಾನ ಒಂದು ಇದು ಇದು ಒಂದು ಅರಮನೆ ಅಲ್ಲಕ್ಕದೇ ಬೇಸಿಗೆಯಲ್ಲಿ ವಿಹಾರಕ್ಕಾಗಿ ಇಟ್ಟಿದ್ರು ಅಂತ ನಮಗೆ ಆಮೇಲೆ ತಿಳ್ಕೊಂಡಿರ್ತಕ್ಕಂಥದ್ದು ಓಕೆ ಇವಾಗೇನು ಮಾಡ್ಕೊಂಡಿದ್ದೀರಾ ಇವಾಗ ನಮ್ದು ಅಡಿಕೆ ತೋಟ ಇದೆ ಅಡಿಕೆ ತೋಟ ಇದೆ ಈ ಮನೆಯಲ್ಲಿ ಇವತ್ತು ವಾಸವಾಗಿದೀವಿ ನಾವು ಒಂದ್ಸಲ ಈ ಮನೆಗೆಲ್ಲ ಪೈಂಟ್ ಹೊಡಿಸ್ಬೇಕಿಲ್ಲ ಕ್ಲೀನ್ ಮಾಡಿಸ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಅಲ್ಲ ನಾವು ಅದನ್ನ ಈಗೊಂದು ಸುಮಾರು ಒಂದು ಎಂಟು ಹತ್ತು ಲಕ್ಷ ರೂಪಾಯಿ ಈ ಮನೆಗೆ ಹಾಕಿದ್ದೀವಿ ಈಗ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಅಂದರೆ ಹಳೆ ಮೆತ್ತಿನ ಮೇಲೆ ಮೇಲ್ಗಡೆ ಎಲ್ಲ ಉಪ್ಪರಿಗೆಲ್ಲಿ ಹಳೆ ವಿನ್ಯಾಸನ ಏನೂ ತೆಗೆದಿಲ್ಲ ಕೆಳಗಡೆನೂ ಹಳೆ ವಿನ್ಯಾಸಗಳನ್ನ ಏನೂ ತೆಗೆದಿಲ್ಲ ಆಮೇಲೆ ಗೋಡೆಗೆ ಮಾತ್ರ ಸಿಮೆಂಟ್ ಗಾರೆಯನ್ನು ಮಾಡಿದ್ದೀವಿ ಮತ್ತೆಲ್ಲ ಎಲ್ಲ ಏನಿದೆ ಆ ರೀತಿ ಮೇಲ್ಗಡೆ ಮಾಡಲ್ಲ ಇದು ಇದಾಗಿತ್ತು ಅದನ್ನೆಲ್ಲ ಹೊಸ್ದಾಗಿ ರೀಪು ಪಕಾಸಿ ಹಾಕಿ ಹೊಸ್ದಾಗಿ ಮಾಡಿದ್ದೀವಿ ಒಂದು ಎಂಟತ್ತು ಲಕ್ಷ ರೂಪಾಯಿ ನಾವು ಇದಕ್ಕೆ ಈ ಮನೆಗೆ ಈಗ ಈಗಿನ ಸದ್ಯದಲ್ಲಿ ನಮ್ಮ ಇದರ ಟೈಮಲ್ಲೇ ಇನ್ವೆಸ್ಟ್ ಮಾಡಿದ್ದೀವಿ ಮನೆ ಇವತ್ತಿನ ಇದಕ್ಕೆ ಸರಿಯಾಗಿ ಓಕೆ ಮುಂದೆ ತುಂಬ ಕಷ್ಟ ಇದೆ ಉಳಿಸ್ಕೊಳ್ಳೋದು ಉಳಿಸ್ಕೊಳ್ಳೋದು ಕಷ್ಟ ಇದೆ ಆಮೇಲೆ ಅದಕ್ಕೆ ಉಳಿಸ್ಕೊಳ್ಳೆ ಬೇಕಾಗತ್ತೆ ನಾವು ಯಾಕೆಂದ್ರೆ ನಾವು ವಾಸ ಇದ್ದೀವಿ ನಮ್ಮ ಮನೆ ಅಂತಕ್ಕಂಥದ್ದು ಒಂದು ಅಭಿಮಾನ ಇರೋದ್ರಿಂದ ಅದು ಉಳಿಸ್ಕೊಳ್ಳಲೇಬೇಕು ಬೇಕು ಉಳಿಸ್ಕೊಳಿ ಸರ್ ಮುಂದೆ ನಮ್ಮಂತವ್ರು ಯಾರಾದರೂ ಬಂದಾಗ ತೋರ್ಸೋದಕ್ಕೆ ಬೇಕು ಮತ್ತೆ ಎಷ್ಟೋ ವರ್ಷ ಆದ್ಮೇಲೂ ನಮ್ಮ ಮುಂದಿನ ಪೀಳಿಗೆನೂ ಇಲ್ಲಿ ಬರ್ಬಹುದು ಕೆಳದಿ ಅರಸರ ಇತಿಹಾಸ ಹುಡ್ಕೊಂಡು ಕೆಳದಿ ಚೆನ್ನಮ್ಮನ ಇತಿಹಾಸ ಹುಡ್ಕೊಂಡು ಮತ್ತೆ ಇವರು ಛತ್ರಪತಿ ಶಿವಾಜಿ ಇತಿಹಾಸ ಹುಡ್ಕೊಂಡು ಇಲ್ಲಿ ಬರ್ಬಹುದು ಬರ್ತಾರೆ ತುಂಬಾ ಜನ ಬರ್ತಾರೆ ಮಹಾರಾಷ್ಟ್ರದಿಂದ ಇಲ್ಲಿ ನೋಡಲಿಕ್ಕೆ ತುಂಬಾ ಜನ ಅದೇ ಮಹಾರಾಷ್ಟ್ರ ಎ ಬಿ ಪಿ ಚಾನಲ್ ಅವರು ಮಾಡಿದ್ರು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಆ ಟೈಮ್ ಇವರು ಹೌದು ಹೌದು ಅದು ಮಹಾರಾಷ್ಟ್ರದಲ್ಲಿ ಇದನ್ನು ನೋಡಿ ಡಾಕ್ಯುಮೆಂಟ್ ನೋಡಿ ತುಂಬಾ ಜನ ಬಂದಿದ್ರು ಇಲ್ಲಿಗೆ ನೋಡ್ಲಿಕ್ಕೆ ಉಳಿಸ್ಕೊಳ್ಳಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಮತ್ತೆ ಈ ಸ್ಥಳಕ್ಕೆ ಬಂದನು ಖುಷಿ ಆಯ್ತು ಹೊಡ್ತೀವಿ ನಾವು ಯು